ಐಕಿಯಾದಲ್ಲಿ ಇದ್ದೀನಿ. ಐಕಿಯಾದಲ್ಲಿ ಏನೇನು ಸಿಗುತ್ತೆ ಗೊತ್ತಾ? ಸಖತ್ತಾಗಿರೋ ಫರ್ನಿಚರ್ ಸಿಗುತ್ತೆ, ಮತ್ತೆ ಹೌಸ್ ಹೋಲ್ಡ್ ಐಟಮ್ಸು ಹೈ ಕ್ವಾಲಿಟಿ ಇರುತ್ತೆ. ಒಂದ್ಸಲ ನೀವಿಲ್ಲಿ ವಿಸಿಟ್ ಮಾಡಿದ್ರೆ ಮತ್ತೆ ಮತ್ತೆ ಬರ್ತಾನೆ ಇರ್ತೀರ. ಬೇರೆ ಎಲ್ಲೂ ಕೂಡ ನೀವು ಫರ್ನಿಚರ್ಸ್ನ ತಗೊಳೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಹೈ ಕ್ವಾಲಿಟಿ ಈ ಐಕಿಯಾದಲ್ಲಿ ಇರುತ್ತೆ. ಸೊ ಇವತ್ತು ಐಕಿಯಾದಲ್ಲಿ ಏನೇನಿದೆ ಅಂತ ನಾನು ಪಿನ್ ಟು ಪಿನ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತೋರಿಸ್ತೀನಿ. ಸೊ ನನ್ನ ವಿಡಿಯೋನ ಎಲ್ಲೂ ಮಿಸ್ ಮಾಡದೆ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಐಕಿಯಾ ಟುಡೇ. ಐಕಿಯಾದಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಡಿಯಾದಲ್ಲಿ ಐಕಿಯಾದ ಅತಿ ದೊಡ್ಡ ಶೋರೂಮ್ ಇರೋದು ಬೆಂಗಳೂರಿನಲ್ಲಿ ಅನ್ನೋದು ಹೆಮ್ಮೆಯ ವಿಷಯ. ಐಕಿಯಾಗೆ ಹೋಗೋದಕ್ಕೆ ಮೆಟ್ರೋ ಫೆಸಿಲಿಟಿ ಕೂಡ ಇದೆ. ಕಾರ್ನಲ್ಲಿ, ಬೈಕ್ನಲ್ಲಿ, ಬಸ್ನಲ್ಲಿ ಕೂಡ ನೀವು ಹೋಗ್ಬೋದು. ಮೆಟ್ರೋದಲ್ಲಿ ಹೋದ್ರೆ ಬೇಗ ರೀಚ್ ಆಗ್ತೀರಾ. ನಾಗಸಂದ್ರ ಮೆಟ್ರೋದಲ್ಲಿ ಇಳ್ಕೊಂಡ್ರೆ ಅಲ್ಲೇ ಐಕಿಯಾ ಶೋರೂಮ್ ಇದೆ. ನಾವು ಐಕಿಯಾದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಇಲ್ಲೊಂದಷ್ಟು ಫರ್ನಿಚರ್ಸ್, ಕೆಲವೊಂದ್ ಮಾತ್ರ ಐಟಮ್ಸ್ ನ ಡಿಸ್ಪ್ಲೇಗೆ ಹಾಕಿದ್ದಾರೆ. ನೋ ಸೋಫಾ ಹಾಕಿದ್ದಾರೆ ನೋಡಿ, ಬೇರೆ ಬೇರೆ ಐಟಮ್ಸ್ ಕೂಡ. ಇಲ್ಲಿ ಮನೇಲಿ ಹೇಗೆ ನಾವು ಅರೇಂಜ್ ಮಾಡ್ಕೊಂತೀವೋ ಅವರೇ ಒಂದು ಐಡಿಯಾ ಕೊಟ್ಟಿರ್ತಾರೆ. ಸೊ ಇಲ್ಲಿ ಒಂದು ಐಡಿಯಾ ಪ್ರಕಾರ, ಅವ್ರ ಐಡಿಯಾ ಪ್ರಕಾರ ಇಲ್ಲಿ ಎಕ್ಸಿಕ್ಯೂಟ್ ಮಾಡಿ ಇಲ್ಲಿ ಫರ್ನಿಚರ್ಸ್ ನೆಲ್ಲ ಅರೇಂಜ್ ಮಾಡಿರ್ತಾರೆ. ಸೊ ನಾವು ಬೇಕಿದ್ರೆ ಈ ರೀತಿ ಫರ್ನಿಚರ್ಸ್ ನ ಅರೇಂಜ್ ಮಾಡ್ಕೋಬಹುದು, ನಮಗೂ ಇಲ್ಲಿ ಒಂದು ಐಡಿಯಾ ಸಿಗುತ್ತೆ. ಹಾಗಾಗಿ ಇಲ್ಲಿಗೆ ನಾವೇನು ತಗೊಳ್ಳಿಲ್ಲ ಅಂದ್ರು ಕೂಡ ಒಂದ್ಸಲ ವಿಸಿಟ್ ಕೊಟ್ರೆ ನಮಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಮನೇಲಿ ಹೇಗೆ ಅರೇಂಜ್ ಮಾಡಬೇಕು ಐಟಮ್ಸ್ ನ ಅಂತ. ಸೊ ನೋಡಿ, ಇಲ್ಲಿ ಒಂದು ಕಾಟ್ ಇದೆ ಮತ್ತೆ ವಾರ್ಡ್ರೋಬ್ ಇದೆ. ಸೊ ಎಲ್ಲ ಐಟಮ್ಸ್ ನ ಅವರೇ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಟೇಬಲ್ ಇದೆ, ಟೇಬಲ್ ಡ್ರಾಗಳಿದೆ, ಅದರ ಪ್ರೈಸ್ ಗಳನ್ನು ಕೂಡ ಅಲ್ಲೇ ಹಾಕಿದ್ದಾರೆ. ಏನಂದ್ರೆ ಹೋಲ್ ಆಗಿ ಒಂದು ಪ್ರೈಸ್ ಹಾಕಿರ್ತಾರೆ, ಆ ಪ್ರೈಸ್ ಅಲ್ಲಿ ಕೆಲವೊಂದು ಐಟಮ್ಸ್ ನ ಇಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ನೋಡಿ, ಇಲ್ಲಿ 8,990 ರುಪೀಸ್ ಆ ಏನಿತ್ತು ಟೇಬಲ್ ಇತ್ತು ಅದಕ್ಕೆ ಅಷ್ಟು ಪ್ರೈಸು. ಇಲ್ಲಿ ಕಿಡ್ಸ್ ಏರಿಯಾ ಕೂಡ ಇದೆ, ಪ್ಲೇ ಏರಿಯಾ. ಇದು ಐ ಥಿಂಕ್ ಪೇ ಮಾಡಿ ಹೋಗ್ಬೇಕು, ನಾನು ಇದ್ರ ಬಗ್ಗೆ ಹೆಚ್ಚಾಗಿ ಕೇಳಕ್ ಹೋಗ್ಲಿಲ್ಲ, ಪೇ ಅಂತ ಹೇಳಿದ್ರು ಅಷ್ಟೇ. ಸೊ ನಾವಿನ್ನ ನೆಕ್ಸ್ಟ್ ಫ್ಲೋರ್ಗೆ ಹೋದ್ರೆ ಅಲ್ಲಿಂದಾನೆ ಆಕ್ಚುಲಿ ಪ್ರಾಪರ್ ಐಕೆ ಶುರು ಆಗೋದು, ಯಾಕೆಂದ್ರೆ ಅಲ್ಲಿಂದಾನೆ ನಿಮ್ಗೆ ಸಾಕಷ್ಟು ಐಟಮ್ಸ್ ಡಿಸ್ಪ್ಲೇನಲ್ಲಿ ಕಾಣಿಸುತ್ತೆ. ನೋಡಿ, ಈ ಟೇಬಲ್ ವ್ಯಾಲ್ಯೂ 999. ಸೊ ನೋಡಿ, ಇದ್ರ ಒಂದು ಸೆಟಪ್ ನ ಮಾಡಿದ್ದಾರೆ, ಕಿಚನ್ ಸೆಟಪ್. ಇದ್ರ 2,49,096 ರುಪೀಸ್ ಇದು. ಸೊ ಇಷ್ಟು ಪ್ರೈಸ್ ಹೋಲ್ ಆಗಿ ತಗೊಂತಾರೆ, ಅಲ್ಲಿ ಕೆಲವೊಂದು ಐಟಮ್ಸ್ ನ ಮಾತ್ರ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಅಷ್ಟಕ್ಕೆ ಅಷ್ಟು ಪ್ರೈಸ್. ಮತ್ ಸಿಂಗಲ್ ಆಗಿ ತಗೊಂತೀರಾ ಅಂದ್ರೆ ಬೇರೆ ಬೇರೆ ಪ್ರೈಸ್ ಇರುತ್ತೆ, ಕನ್ಫ್ಯೂಸ್ ಆಗ್ಬೇಡಿ. ಅಂದ್ರೆ ಹೋಲ್ ಆಗಿ ಇವು ಅಲ್ಲಿ ಏನೇನಿರುತ್ತೆ, ಗ್ಯಾಸ್ ಸ್ಟೌವ್ ಇರುತ್ತೆ, ಕೆಲವೊಂದು ಐಟಮ್ಸ್ ಇರುತ್ತೆ, ಮತ್ತೆ ಕಿಚನ್ ಅಲ್ಲಿ ಆ ಡ್ರಾಸ್ ಇರ್ಬೋದು ಅದೆಲ್ಲ ಸೇರಿಸಿ ಅಷ್ಟು ಹೋಲ್ ರೇಟ್ ಹಾಕಿರ್ತಾರೆ. ಮತ್ತೆ ಸಿಂಗಲ್ ಆಗಿ ತಗೊಂತೀರಾ ಅಂದ್ರೆ ಬೇರೆ ಪ್ರೈಸ್ ಇರುತ್ತೆ. ಸೊ ನೋಡಿ, 3,139 ರುಪೀಸ್. ಅಲ್ಲಿ ಬೌಲ್ ಇತ್ತಲ್ಲ ಅದಕ್ಕೆ ಸೆಟ್ ಆಫ್ 2 ಏನೋ ಇರುತ್ತೆ ಅಥವಾ ಸೆಟ್ ಆಫ್ 1 ಇರುತ್ತೆ. ಸೊ ಈ ರೀತಿ ಒಂದೊಂದು ಪ್ರೈಸ್ ಇರುತ್ತೆ. 9,990 ರುಪೀಸ್ ಈ ಸ್ಟೌ ವ್ಯಾಲ್ಯೂ. ಸೊ ನೋಡಿ, ಸಿಂಗಲ್ ಆಗಿ ತಗೊಂತೀರಾ ಅಂದ್ರೆ ಬೇರೆ ವ್ಯಾಲ್ಯೂ ಇರುತ್ತೆ, ಅಥವಾ ನೀವು ಹೋಲ್ ಆಗಿ ತಗೊಂತೀರಾ ಅಂದ್ರೆ ನಿಮ್ಗೆ ಬೇರೆ ವ್ಯಾಲ್ಯೂ ಇರುತ್ತೆ. ನೋಡಿ, ಒಂದೊಂದು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಇಲ್ಲಿ ಜಸ್ಟ್ ಡಿಸ್ಪ್ಲೇಗೆ ಹಾಕಿದ್ದಾರೆ, ಮುಂದೆ ಕೂಡ ಇದು ಐಟಮ್ಸ್ ಗಳು ನಿಮ್ಗೆ ಮುಂದೆ ಸಿಗುತ್ತೆ. ಸೊ ನೋಡಿ, ಡಸ್ಟ್ಬಿನ್ ಇದು ನೋಡಿ, ಅಲ್ಲಿ ಪ್ರೈಸ್ ಕೂಡ ಟ್ಯಾಗ್ ಮಾಡಿರ್ತಾರೆ ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಅಂತ. ಇದು 999. ನೋಡಿ, ಇಲ್ಲಿ ನಿಮ್ಗೆ ಒಂದ್ ಐಡಿಯಾ ಸಿಗುತ್ತೆ ಅಂತ ನಾನು ಆಗ್ಲೇ ಹೇಳ್ದೆ ನಿಮ್ಗೆ ಏನೇನ್ ಇಟ್ಕೋಬೇಕು ಅಂತ. ಲೈಕ್ ಇಲ್ಲಿ ಓವನ್ ಇಡೋದಕ್ಕೆ ಅವರೇ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಕಿಚನ್ ಅಲ್ಲಿ ಹೇಗೆ ಮಾಡರ್ನ್ ಕಿಚನ್ ನ ಇಟ್ಕೋಬೇಕು, ಅರೇಂಜ್ ಮಾಡ್ಕೋಬೇಕು ಅಂತ ಇಲ್ಲಿ ಒಂದ್ ಐಡಿಯಾ ನಮ್ಗೆ ಸಿಗುತ್ತೆ. ನೋಡಿ, ಇಲ್ಲಿ ಫೋಟೋ ಫ್ರೇಮ್ಗಳು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮತ್ತೆ
ಇಲ್ಲಿ ಯಾವ್ದಾದ್ರೂ ಒಂದು ಪ್ಲಾಂಟ್ ತಗೊಂತೀರಾ ಅಂತಂದ್ರೆ ಪ್ಲಾಂಟ್ಸ್ ಸೇಮ್ ಒರಿಜಿನಲ್ ನ್ಯಾಚುರಲ್ ಪ್ಲಾಂಟ್ ಹೇಗಿರುತ್ತೋ ಆ ರೀತಿನೇ ಇರುತ್ತೆ. ನೋಡಿ 349 ಆ ಫೋಟೋ ಫ್ರೇಮ್ ವ್ಯಾಲ್ಯೂ. ನೀವು ಹೊರಗಡೆ ತಗೊಂತೀರಾ ಅಂದ್ರು ಇಷ್ಟು ಕ್ವಾಲಿಟಿ ಆಕ್ಚುಲಿ ನಿಮ್ಗೆ ಸಿಗಲ್ಲ. ನೋಡಿ ಈ ಲೈಟ್ ಇದೆ, ಮತ್ತೆ ಇಲ್ಲಿ ಹ್ಯಾಂಗಿಂಗ್ ಅಲ್ಲಿ ಒಂದು ಪಾಟ್ ಅನ್ನ ಇಟ್ಟಿದ್ದಾರೆ. ಸೊ ಈ ಪಾಟ್ ಅಲ್ಲಿ ಸೇಮ್ ನ್ಯಾಚುರಲ್ ಆಗಿ ಹೇಗಿರುತ್ತೋ ಪಾಟೋ ಅದೇ ತರ ಇದೆ. ನ್ಯಾಚುರಲ್ ನಮ್ಮ ಪ್ಲಾಂಟ್ಸ್ ಹೇಗಿರುತ್ತೆ ಅದೇ ರೀತಿ. ನೋಡಿ ಇದ್ರ ವ್ಯಾಲ್ಯೂ 2190 ರುಪೀಸ್ ಈ ಒಂದು ಲೈಟ್ ವ್ಯಾಲ್ಯೂ. ಸೊ ನೋಡಿ ಮತ್ತೊಂದು ಸೆಟಪ್ ಕಡೆ ಬಂದಿದ್ದೀನಿ. ಇಲ್ಲಿ ಇಲ್ಲಿ ಬೇರೆ ರೀತಿ ಸೆಟಪ್ ಇದೆ, ಲಿವಿಂಗ್ ರೂಮ್ ಸೆಟಪ್ ಇದೆ. ಸೊ ಟೇಬಲ್ ಇದೆ, ಮತ್ತೆ ಡ್ರಾಸ್ ಇದೆ, ಟಿವಿ ಇಟ್ಕೊಳ್ಳೋದಕ್ಕೆ ಜಾಗ ಇದೆ. ಸೊ ಎಲ್ಲಾನು ಒಂದ್ ರೀತಿ ಮನೆಗೆ ಹೇಗ್ ಬೇಕೋ ಆ ರೀತಿ ಅರೇಂಜ್ ಮಾಡಿರ್ತಾರೆ. ಇಲ್ಲಿ ನೋಡಿ ಇದ್ರ ವ್ಯಾಲ್ಯೂ 19,800 ರುಪೀಸ್ ಈ ಒಂದು ಟೇಬಲ್ ವ್ಯಾಲ್ಯೂ. ಇದು ನೋಡಿ 1,690 ರುಪೀಸ್ ಆ ಲೈಟ್ ವ್ಯಾಲ್ಯೂ. ಸೊ ಟೇಬಲ್ ಲ್ಯಾಂಪ್ ವ್ಯಾಲ್ಯೂ ನೋಡಿ, ಮತ್ತೆ 159 ರುಪೀಸ್ ಅಲ್ಲೊಂದು ಡಬ್ಬ ಇತ್ತು. ಇದ್ರ ವ್ಯಾಲ್ಯೂ 799 ಟ್ರೇ, ಮತ್ತೆ ಇದು ಪಾಟ್ಗಳು, ಟೀ ಪಾಟ್ಗಳು ನೋಡಿ. ಇದ್ರದ್ದು 3,490 ರುಪೀಸ್ ಈ ಒಂದು ಟೇಬಲ್ ಲ್ಯಾಂಪ್ ವ್ಯಾಲ್ಯೂ ನೋಡಿ. ನೀವು ಕ್ಯಾಂಡಲ್ ಹೋಲ್ಡ್ ಮಾಡ್ಕೊಂಡು ಇಟ್ಕೊಂತೀರಾ ಅಂದ್ರೆ ಕ್ಯಾಂಡಲ್ ಹೋಲ್ಡರ್ ಇದು. ಸೊ ಇದ್ರ ವ್ಯಾಲ್ಯೂ 249 ರುಪೀಸ್ ನೋಡಿ. ಇದು ನೀವೇನಾದ್ರೂ ಬಟ್ಟೆಗಳನ್ನ ಹಾಕಿರ್ತೀರಾ ಅಂದ್ರೆ ಇದು ಆಕ್ಚುಲಿ ಬಾತ್ರೂಮ್ ಅಲ್ಲಿ ಇಟ್ಟಿದ್ದಾರೆ. ಸೊ ಟಾಯ್ಲೆಟ್ ಅಲ್ಲಿ ನೋಡಿ, ಇದರಲ್ಲಿ ಎಷ್ಟು ನೀಟ್ ಆಗಿದೆ ಅಂತ, ಎಷ್ಟು ಕ್ವಾಲಿಟಿ ಇದೆ ಅಂದ್ರೆ ಫೈನ್ ಕ್ವಾಲಿಟಿ ಇದೆ. ಈ ನೋಡಿ ಟ್ಯಾಪ್ ರೇಟು 3,500 ರುಪೀಸ್ ಇದೆ, ಬಟ್ ಟ್ಯಾಪ್ ಫಿನಿಷಿಂಗ್ ನೋಡಿ ಅದ್ರದ್ದು ಎಷ್ಟು ಶೈನಿಂಗ್ ಇದೆ, ಕ್ವಾಲಿಟಿ ಇದೆ ಅಂತ. ಸೊ ಇನ್ನೊಂದು ಸೆಟಪ್ ಕಡೆ ಬರ್ತಾ ಇದ್ದೀನಿ, ನೆಕ್ಸ್ಟ್ ಸೆಟ್ ಮಾಡಿರೋ ಕಡೆ ಇವರು ನೋಡಿ. ಇದು ವಾರ್ಡ್ರೋಬ್ಸು. ವಾರ್ಡ್ರೋಬ್ಸ್ ಅಲ್ಲಿ ನಿಮ್ಗೆ ಲೈಕ್ ಇಲ್ಲೆಲ್ಲ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ, ಬಟ್ ಬ್ಯಾಗ್ಸ್ ಎಲ್ಲ ಸೇಲ್ಗೆ ಇಟ್ಟಿಲ್ಲ, ಜಸ್ಟ್ ನಿಮ್ಗೆ ತೋರ್ಸೋದಕ್ಕೆ ಇಟ್ಟಿದ್ದಾರೆ ನೋಡಿ. ಇಲ್ಲಿ ಸ್ಯಾರಿಗಳೆಲ್ಲ ಹಾಕಿದ್ದಾರೆ, ಮತ್ತೆ ಹ್ಯಾಂಗರ್ಸ್ ಇದೆಯಲ್ಲ, ಹ್ಯಾಂಗರ್ಸ್ ವ್ಯಾಲ್ಯೂ 499, ಕನ್ಫ್ಯೂಸ್ ಆಗ್ಬಿಡಿ, ಸ್ಯಾರಿ ವ್ಯಾಲ್ಯೂ ಅಲ್ಲ, ಜಸ್ಟ್ ವಾರ್ಡ್ರೋಬ್ ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಸ್ಯಾರಿ ಸಿಗೋದಿಲ್ಲ, ಮತ್ತೆ ಬ್ಯಾಗ್ಸ್ಗಳು ಅಂದ್ರೆ ವ್ಯಾನಿಟಿ ಬ್ಯಾಗ್ಗಳು ಸಿಗೋದಿಲ್ಲ. ಮತ್ತೆ ನೋಡಿ ಟೇಬಲ್ ಲ್ಯಾಂಪ್ ಎಷ್ಟು ಚೆನ್ನಾಗಿದೆ ಅಲ್ಲ, 2,490 ರುಪೀಸ್, ಬಟ್ ಸ್ಟೀಲ್ ಫಿನಿಷಿಂಗ್ ತುಂಬಾನೇ ಚೆನ್ನಾಗಿದೆ. ಇದ್ರ ಟೇಬಲ್ ವ್ಯಾಲ್ಯೂ 2,990 ರುಪೀಸ್ ಸ್ಟಡಿ ಟೇಬಲ್ ವ್ಯಾಲ್ಯೂ ನೋಡಿ. ಇದು ಪ್ಲಾಂಟು ತುಂಬಾನೇ ಅಂದ್ರೆ ನ್ಯಾಚುರಲ್ ಆಗಿದೆ, ನಾನು ಆಗ್ಲೇ ಹೇಳಿದೆ 4,000 ಸಮ್ಥಿಂಗ್ ಇದೆ ನೋಡಿ. ಇದು ಆಕ್ಚುಲಿ ಕೇಕ್ ಎಲ್ಲ ಅಂದ್ರೆ ಕಪ್ ಕೇಕ್ನ ಅರೇಂಜ್ ಮಾಡಿಡೋದಕ್ಕೆ, ಬರ್ತ್ಡೇ ಪಾರ್ಟೀಸ್ ಈ ತರಕ್ಕೆ. ಸೊ ಚೆನ್ನಾಗಿದೆ, 1,190 ರುಪೀಸ್ ಇದ್ರ ವ್ಯಾಲ್ಯೂ. ವಾವ್, ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಅಲ್ಲ, ಹೆಣ್ಮಕ್ಳಿಗೆ ನಿಜವಾಗ್ಲು ಇಷ್ಟ ಆಗುತ್ತೆ ನೋಡಿ. ಫುಲ್ ಲೈಟ್ಸ್ ಇದೆ ಮೇಲ್ಗಡೆ, ಮತ್ತೆ ಫುಲ್ ವಾರ್ಡ್ರೋಬ್ ಎಲ್ಲ ಹೆಣ್ಮಕ್ಳಿಗೆ ಯಾವ ರೀತಿ ಬೇಕೋ ಒಂದು ಗರ್ಲ್ಸ್ಗೆ ಸೆಟ್ ಮಾಡಿ ಇಟ್ಟಿದ್ದಾರೆ. ತುಂಬ ಇಷ್ಟ ಆಗುತ್ತೆ ಯೂಶ್ವಲಿ. ಸ್ಲೋ ಸ್ಲಿಪ್ಪರ್ ಹೋಲ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಎಲ್ಲ ಯಾವ ರೀತಿ ಸ್ಪೇಸ್ ಬೇಕೋ ಆ ರೀತಿ ಒಂದು ಅರೇಂಜ್ ಮಾಡಿ ಇಟ್ಟಿದ್ದಾರೆ ನೋಡಿ, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಮತ್ತೆ ಇಲ್ಲಿ ಸ್ಟಿಕ್ಕರ್ ಹಾಕಿದ್ದಾರೆ ನೋಡಿ, ವಾಲ್ ಸ್ಟಿಕ್ಕರು ಹ್ಯಾಂಗಿಂಗ್ದು. ಇದು ತುಂಬಾನೇ ಕ್ವಾಲಿಟಿ ಇದೆ ಆಕ್ಚುಲಿ. ನಾನು ಇದನ್ನ ಹೈದರಾಬಾದಲ್ಲಿ ಇದಕ್ಕೆ ತಗೊಂಡು ಯೂಸ್ ಮಾಡಿದ್ದೀನಿ, ಅದು ಆಲ್ಮೋಸ್ಟ್ 1 ಇಯರ್ ಆದ್ರೂ ಏನು ಬ್ರೇಕ್ ಆಗಿರಲಿಲ್ಲ, ತುಂಬ ಕ್ವಾಲಿಟಿ ಇತ್ತು. ಸೊ ತುಂಬಾನೇ ಚೆನ್ನಾಗಿರುತ್ತೆ ಈ ಕ್ವಾಲಿಟಿ ಆಕ್ಚುಲಿ. ಇದು ನೋಡಿ 1,990 ರುಪೀಸ್, ಲೈಟ್ ಚೇಂಜ್ ಆಗ್ತಾ ಇರತ್ತೆ, ತುಂಬಾನೇ ಚೆನ್ನಾಗಿದೆ. ಫುಲ್ಲು ಅಂದರೆ ರೂಮಲ್ಲಿ ಇಟ್ಟರೆ ಅವಾಗವಾಗ ಲೈಟ್ ಚೇಂಜ್ ಆಗ್ತಾ ಇರತ್ತೆ, ಒಂದು ರೀತಿ ಬರ್ಡೇ ಪಾರ್ಟೀಸ್ ಅಥವಾ ಏನಕ್ಕಾದ್ರೂ ಯೂಸ್ ಆಗುತ್ತೆ. ಸೊ ನೋಡಿ ಕ್ಲಾಕ್ ಕೂಡ ಎಷ್ಟು ಎಲಿಗೆಂಟ್ ಆಗಿದೆ ಅಂತ. ಸೊ ಒಂದೊಂದು ಐಟಮ್ಸ್ನು ತುಂಬ ಚೆನ್ನಾಗಿದೆ ನೋಡಿ. ಇದು ಸ್ಮಾಲ್ ಕಿಚನ್, ಸ್ಮಾಲ್ ಕಿಚನಲ್ಲೂ ಕೂಡ ನೀವು ಹೇಗೆ ನೀಟಾಗಿ ಅರೇಂಜ್ ಮಾಡ್ಕೋಬೋದು ಅಂತ ತೋರಿಸಿದ್ದಾರೆ. ಇಲ್ಲಿ ನೋಡಿ ಎರಡು ಚೇರ್ ಮತ್ತು ಒಂದು ಟೇಬಲ್ ಥರ ಹಾಕಿದ್ದಾರೆ. ಸೊ ನೀವಿಲ್ಲೇ ಕುತ್ಕೊಂಡು ಟಿಫನ್ ಮಾಡ್ಬೋದು, ಊಟ ಮಾಡ್ಬೋದು. ಆ ರೀತಿ ಒಂದು ಚಿಕ್ಕ ಮನೆ ಇದ್ರೂ ಕೂಡ ನೀವು ಹೇಗೆ ಒಂದು ಡೈನಿಂಗ್ ಟೇಬಲ್ ಇಟ್ಕೊಳ್ಳಿಲ್ಲ ಅಂದರೂ ಯಾವ ರೀತಿ ಒಂದು ಅರೇಂಜ್ ಮಾಡ್ಕೋಬೋದು ಅಂತ ಒಂದು ಸ್ಮಾಲ್ ಕಿಚನ್ನ ಅವರೇ ಅರೇಂಜ್ ಮಾಡಿ ತೋರಿಸಿದ್ದಾರೆ. ಸೊ ನೋಡಿ ಇದರಲ್ಲಿ
3000 ಸಮಥಿಂಗ್ ಆ ಲೈಟ್ ವ್ಯಾಲ್ಯೂ ಇದೆ, ಮೇಲ್ಗಡೆ ಇರುವಂತಹ ಲೈಟ್ ವ್ಯಾಲ್ಯೂ. ಸೊ ಸ್ಮಾಲ್ ಸ್ಟವ್ ಇಟ್ಟಿದ್ದಾರೆ, ಎಲೆಕ್ಟ್ರಿಕ್ ಸ್ಟವ್. ಸೊ ನೋಡಿ, ಇಲ್ಲಿ ಬೇರೆ ಬೇರೆ ಐಟಮ್ಸ್ ಕೂಡ ಇಲ್ಲಿ ಅವೈಲಬಲ್ ಇದೆ. ಈ ವಿಡಿಯೋದಲ್ಲಿ ಐಕಿಯಾದಲ್ಲಿರುವಂತಹ ಕಿಚನ್ ಸೆಟಪ್ ಮತ್ತೆ ಕಿಚನ್ ಅಲ್ಲಿ ಯಾವ್ಯಾವ ಐಟಮ್ಸ್ ಇರುತ್ತೆ, ಲಿವಿಂಗ್ ಏರಿಯಾದಲ್ಲಿ ಹೇಗಿರುತ್ತೆ, ಲಿವಿಂಗ್ ಸೆಟಪ್ ಹೇಗಿದೆ, ಮತ್ತೆ ರೂಮ್ಸ್ ಗಳನ್ನ ಹೇಗೆ ಸೆಟಪ್ ಮಾಡಿದ್ದಾರೆ, ಸೊ ಅಲ್ಲಿ ಯಾವ್ಯಾವ ಐಟಮ್ಸ್ ಇದೆ ಅನ್ನೋದನ್ನೆಲ್ಲ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಆದ್ರೆ ನನ್ನ ಓಲ್ಡ್ ವಿಡಿಯೋಸ್ ಅಲ್ಲಿ, ನನ್ನ ಲಾಸ್ಟ್ ವಿಡಿಯೋಸ್ ಅಲ್ಲಿ ಐಕಿಯಾದಲ್ಲಿರುವಂತಹ ಎಲ್ಲಾ ಕಿಚನ್ ಐಟಮ್ಸ್ ಅನ್ನ ನಿಮ್ಗೆ ತೋರಿಸಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸೋಫಾ ಸೆಟ್ಸ್ ಅನ್ನ ವಿತ್ ಪ್ರೈಸ್ ತೋರಿಸಿದ್ದೀನಿ, ಕಂಪ್ಲೀಟ್ ಆಗಿ ಸೋಫಾ ಸೆಟ್ಸ್ ನೇ ತೋರಿಸಿದ್ದೀನಿ. ಸೊ ಆ ವಿಡಿಯೋಗಳನ್ನ ನೀವು ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಗಳನ್ನ ನೀವು ನೋಡಬಹುದು. ಇದು ಒಂದು ಮಗುಗೆ ಯಾವ ರೀತಿ ರೂಮ್ ಬೇಕೋ ಆ ರೀತಿ ಒಂದು ಕಿಡ್ಸ್ ರೂಮ್ ಇದು, ತುಂಬಾನೇ ಚೆನ್ನಾಗಿದೆ. ಸೊ ಮಕ್ಕಳಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಟೇಬಲ್ ಇರ್ಬೋದು ಮತ್ತೆ ವಾರ್ಡ್ರೋಬ್ ಇರ್ಬೋದು. ಸೊ ಒಂದು ಮಕ್ಕಳಿಗೆ ಏನೆಲ್ಲ ಬೇಕೋ ಆ ರೀತಿ ಒಂದು ವಾರ್ಡ್ರೋಬ್ನ ಸೆಟ್ ಮಾಡಿದ್ದಾರೆ. ಮತ್ತೆ ಅಟ್ಯಾಚ್ ಬಾತ್ರೂಮ್ ತರ ಇಲ್ಲಿ ಮಾಡಿದ್ದಾರೆ. ಲೈಟ್ಸ್ ನೋಡಿ, ಅದು ಲೈಟ್ ಚೇಂಜ್ ಆಗ್ತಾ ಇದೆಯಲ್ಲ, ಟೇಬಲ್ ಲೈಟು ತುಂಬಾನೇ ಚೆನ್ನಾಗಿದೆ. ಫೇಸ್ ಲೈಟ್ ಇದು ಅಂದ್ರೆ ಫೇಸ್ ಇದೆ ಅದರಲ್ಲಿ ಡಿಸೈನ್ ನೋಡಿ. ಇದ್ರ ರೇಟು ಆಕ್ಚುಲಿ 99 rupees ಆ ಕಟನ್ ವ್ಯಾಲ್ಯೂ. ಬಟ್ ಮೇಲ್ಗಡೆ ಅದು ರಾಡ್ ಇದೆಯಲ್ಲ, ಅದಕ್ಕೆ 999 ಹಾಕಿದ್ದಾರೆ. ಅದಕ್ಕೆ ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ನಂಬರ್ ಇರುತ್ತೆ, ಆ ನಂಬರ್ ನೋಡ್ಕೊಂಡು ಮ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನೋಡಿ, ಇದು 2490. ಅಲ್ಲಿ ನೀವು ಪಾಟ್ ಇಡ್ಬೋದು ಅಥವಾ ನೀವೇನಾದ್ರು ಡೆಕೋರೇಟಿವ್ ಆಗಿ ಮಾಡ್ತೀರಾ ಅಂದ್ರೆ ಈ ತರದ ಐಟಮ್ಸ್ ನಿಮ್ಗೆ ಯೂಸ್ ಆಗುತ್ತೆ. ನಂಗಂತೂ ಈ ಒಂದು ಜಾಗ ಇದೆಯಲ್ಲ ತುಂಬಾ ಇಷ್ಟ, ಬಿಕಾಸ್ ಬಾಲ್ಕನಿಲಿ ಎರಡು ಚೇರ್ ಹಾಕೊಂಡು ಮೇಲ್ಗಡೆ ಆ ಒಂದು ಲೈಕ್ ಸೊಳ್ಳೆ ಪರ್ದೆ ಇದೆಯಲ್ಲ, ಅದು ಹಾಕೊಂಡ್ರೆ ಸೊಳ್ಳೆ ಬರ್ದೆ ಇರುತ್ತೆ. ಡಿಸೈನ್ ಮಾಡೋದಕ್ಕೂ ಚೆನ್ನಾಗಿದೆ, ಅಂದ್ರೆ ನೋಡೋದಕ್ಕೂ ಲುಕ್ ಇದೆ, ನೀವು ನಾರ್ಮಲ್ ಆಗಿ ಕುತ್ಕೊಳ್ಳೋದಕ್ಕೂ ಲುಕ್ ಇದೆ. ಸೊ ತುಂಬಾನೇ ಚೆನ್ನಾಗಿರುತ್ತೆ, ಅದು ಒಂದು ಪ್ಲೆಸೆಂಟ್ ಫೀಲಿಂಗ್ ಕೊಡುತ್ತೆ. ಸೊ ಕೆಲವೊಂದು ಬೋರ್ಡ್ಸ್ ಹಾಕಿದ್ದಾರೆ ಇಲ್ಲಿ, ಸ್ವಾಗತ ಅಂತ ಬರೆದು ಹಾಕಿದ್ದಾರೆ. ಸೊ ನಿಮ್ಗೆ ಎಂಟ್ರಿ ಆಗ್ತಿದ್ದಂಗೆ, ಅಂದ್ರೆ ಒಂದು ಫ್ಯಾಮಿಲಿ ರೂಮ್ ತರ, ಫ್ಯಾಮಿಲಿಗೆ ಹೇಗಿರ್ಬೇಕು ಇದೊಂಥರ, ಅಂದ್ರೆ ಒಂದೇ ತರ ಎಲ್ಲದನ್ನು ಇಷ್ಟು ನೋಡಿದ್ವಲ್ಲ, ಒಂದೇ ತರ ಇಲ್ಲ, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗೇ ಇದೆ. ಮತ್ತೆ ಮಕ್ಕಳಿಗೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರುವಂತಹ ಜಾಗ ಇದೆ, ಅಂದ್ರೆ ಲೈಕ್ ಮಕ್ಕಳಿಗೆ ಒಂದು ಆಕ್ಟಿವಿಟಿ ಮಾಡೋದಕ್ಕೆ ಒಂದು ಸ್ಪೆಷಲ್ ಆಗಿರೋ ಐಟಮ್ ಇದೆ, ಅದನ್ನು ನಿಮ್ಗೆ ತೋರಿಸ್ತೀನಿ ಇಲ್ಲೇ ಇದೆ. ಏನಂತ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಎ ಬಿ ಸಿ ಡಿ ಎಲ್ಲ ಇದೆಯಲ್ಲ, ನೀವು ಎ ಬಿ ಸಿ ಡಿನ ಅರೇಂಜ್ ಮಾಡ್ಕೋಬಹುದು ಅಥವಾ ಏನಾದ್ರೂ ವರ್ಡ್ಸ್ನ ಕೂಡ ರೈಟ್ ಮಾಡ್ಕೋಬಹುದು, ಮಕ್ಕಳಿಗೆ ಯೂಸ್ ಆಗುತ್ತೆ. ಸೊ ನನ್ನ ಮಗ ಏನಾದ್ರೂ ದೊಡ್ಡವನಾಗಿದ್ರೆ ಅದನ್ನು ತಗೊಂಡ್ಬಿಡ್ತಿದ್ದೆ. ಸೊ ಆಲ್ಮೋಸ್ಟ್ ಇದು 3 years ಅಬೌವ್ ಕಿಟ್ಗಳಿಗೆ ಯೂಸ್ ಆಗುತ್ತೆ. ನೋಡಿ ಇಲ್ಲಿ ಎಷ್ಟು ನಿಮ್ಗೆ ಏನಾದ್ರೂ ಬುಕ್ಸ್ ಇಟ್ಕೊಳ್ಳೋದಕ್ಕೆಲ್ಲ ಶೆಲ್ಫ್ಸು ತುಂಬಾನೇ ಚೆನ್ನಾಗಿದೆ ನೋಡಿ. ಇಲ್ಲಿ ರೂಮ್ ಟು ಬಿ ಎ ಫ್ಯಾಮಿಲಿ ಎಷ್ಟು ನೀಟಾಗಿ ಕೋಟ್ ಹಾಕಿ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂತ. ನನಗಿಲ್ಲಿ ಮತ್ತೊಂದು ಐಟಮ್ ತುಂಬಾನೇ ಇಷ್ಟ ಆಯಿತು. ಸೊ ಒಂದು ಲಿವಿಂಗ್ ರೂಮಲ್ಲಿ ಬ್ಯಾಕ್ ಸೈಡಲ್ಲಿ ಒಂದು ಲೈಕ್ ಇದನ್ನ ಏನೇ ಇರ್ತಾರೋ ಗೊತ್ತಿಲ್ಲ, ಲೈಕ್ ಪೇಂಟಿಂಗ್ ಥರ ಇದೆ,
ಬಟ್ ತುಂಬಾನೇ ಚೆನ್ನಾಗಿದೆ, ತುಂಬಾ ಪ್ಲೆಸೆಂಟ್ ಆಗಿದೆ. ಬೋರ್ಡ್ಸ್ ಇದೆ ಆ ಪೈಂಟಿಂಗ್ ಮೇಲೆ, ಪೈಂಟಿಂಗ್ ಅಲ್ಲ ಇದೆ ಆಕ್ಚುಲಿ, ಬೇರೆ ಏನೋ ನನಗೂ ಗೊತ್ತಿಲ್ಲ. ಬಟ್ ತುಂಬಾ ಬ್ಯೂಟಿಫುಲ್ ಆಗಂತೂ ಕಾಣಿಸ್ತು ಇದು ನನಗೆ. ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು. ಹಾಗೇನೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಐಟಮ್ ಇಷ್ಟ ಆದ್ರೆ ಅದನ್ನ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಮತ್ತಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ ಅನ್ನ ನಾನು ನಿಮ್ಗೆ ಕೊಡ್ತಾನೆ ಇರ್ತೀನಿ. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.